ಮಾನ್ಯ ಕಿಮ್ಮನೆ ರತ್ನಾಕರ್ ಸಾಹೇಬರು ಎಲ್ಲರೂ ಕೂಡ ಇಂಥವ್ರ ಜೊತೆಗೆಲ್ಲ ಮಾತಾಡಿ ಎಲ್ಲ ಶಾಲೆಯಲ್ಲೂ ಕೂಡ ಇನ್ನು ಮೇಲೆ ನನ್ನ ಪ್ರಕಾರ ಮುಂದಿನ ವರ್ಷಕ್ಕೇನೆ ಅದು ನೋಡೋಣ, ಡೆಸ್ಕ್ ಎಲ್ಲ ರೆಡಿಯಾಗಬೇಕಾಗತ್ತೆ ಮುಂದಿನ ವರ್ಷದಿಂದ. ಅದ್ರ ಮುಂದಿನ ವರ್ಷದೊಳಗೆ ಒಳಗೇನೆ ಮಕ್ಕಳು ಇನ್ನು ಮೇಲೆ ನೆಲ ಮೇಲೆ ಕೂತ್ಕೊಂಡು ಪಾಠ ಓದಂಗಿಲ್ಲ, ಅದು ಆರ್ಡರ್. ಅದು ಎಲ್ಲಾದರೂ ಮಕ್ಕಳು ನೆಲ ಮೇಲೆ ಕೂತ್ಕೊಂಡಿದ್ದಾರೆ ಅಂದರೆ ಅದನ್ನು ನಾವು ಶಿಕ್ಷೆ ಕೊಡಬೇಕು ಆ ರೀತಿಯಲ್ಲಿ. ಅದಕ್ಕೆ ಡೆಸ್ಕ್ ಕೊಡಬೇಕಾಗತ್ತೆ. ಒಂದನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ವರೆಗೂ ಸರ್ಕಾರಿ ಶಾಲೆಯಲ್ಲಿ ಯಾರೂ ನೆಲ ಮೇಲೆ ಕೂರಂಗಿಲ್ಲ. ಮೋಸ್ಟ್ಲಿ ಅನುದಾನಿತ ಪ್ರೈವೇಟ್ ಶಾಲೆಯಲ್ಲೂ ಕೂಡ ಇನ್ನು ಮೇಲೆ ನೀವು ಯಾವುದೇ ಕಾರಣಕ್ಕೂ ಮಕ್ಕಳನ್ನ ನೆಲ ಮೇಲೆ ಕೂರಿಸಂಗಿಲ್ಲ, ಮನೆ ಮೇಲೂ ಕೂರಿಸ್ಕೊಳ್ಳಂಗಿಲ್ಲ, ಡೆಸ್ಕ್ ಮೇಲೇ ಕೂರಬೇಕು. ಡೆಸ್ಕ್ ಅಂದ ತಕ್ಷಣ ಅದಕ್ಕೆಲ್ಲ ಎಂಟೈರ್ ಸ್ಟೇಟಿಗೆ ಕೊಡಬೇಕಲ್ಲ. ಯಾಕಂದ್ರೆ ನಾನೇ ಹೋದೆ ಬೆಳಗಾಂ ಸೆಷನ್ನಲ್ಲಿ ತುಂಬ ಹಳ್ಳಿಗಳಿಗೆ ಹೋದೆ, ತುಂಬ ಶಾಲೆಗಳಿಗೆ ಹೋದೆ, ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡಿದೆ, ರುಚಿ ನೋಡಿದೆ, ಮಕ್ಕಳಿಗೆ ಕೇಳಿದೆ. ಆಫೀಸರ್ ಸಿಗೋಲ್ಲ, ಲೀಡರ್ ಸಿಗೋಲ್ಲ, ಮಕ್ಕಳಿಗೆ ಕೇಳಿದ್ದೀನಿ. ಒಂದು ಕಡೆ ತೃಪ್ತಿ ಇದೆ, ಇಂಪ್ರೂವ್ ಮಾಡೋದಕ್ಕೆ ಇನ್ನೂ ಅವಕಾಶ ಇದೆ, ಮಾಡಬೇಕು. ಅದಕ್ಕೆ ನಾವು ಅವ್ರ ನೆಲ ಮೇಲೆ ಕೂತ್ಕೊಂಡಾಗ ನಾನು ಚಪ್ಪಲಿ ಹಾಕ್ಕೊಂಡು ಹೋಗಿದ್ದೀನಿ, ಯಾಕಂದರೆ ಟೀಚರ್ಸ್ ಎಲ್ಲರೂ ಚಪ್ಪಲಿ ಹಾಕ್ಕೊಂಡಿದ್ರು, ನಾನು ಹೋಗಿಬಿಟ್ಟೆ. ನಾನು ಅವಾಗ ನೋಡಿ ನನಗೆ ಮನಸ್ಸಿಗೆ ಬೇಜಾರಾಯ್ತು, ಆಮೇಲೆ ಹೊರಗೆ ಬಂದು ಹೇಳಿದೆ ಇಲ್ಲ ಇದು ಸರಿಯಲ್ಲ ಇದು, ಯಾಕೆಂದ್ರೆ ಮಕ್ಕಳು ನೆಲ ಮೇಲೆ ಕೂರಿಸಿ ಅದು ಈ ನಲಿ ಕಲಿ ಹಿಂಗೆ ರೌಂಡ್ ಕೂತ್ಕೋತಾರೆ ಮಕ್ಕಳೆಲ್ಲ. ನಾನು ಹೇಳಿದೆ ಇಟ್ ಇಸ್ ನಾಟ್ ಅಲೌಡ್, ಇನ್ಮೇಲೆಲ್ಲ ಸ್ಟಾಪ್, ಇನ್ಮೇಲೆ ಚಪ್ಪಲಿನೂ ಹಾಕಂಗೆ ಹೋಗಿಲ್ಲ, ಡೆಸ್ಕ್ ಬರೋವ್ರಿಗೂ ಬಂದು ಎಲ್ಲ ಮಾತಾಡಿ ಆಮೇಲೆ ತೀರ್ಮಾನವನ್ನು ತಗೊಂಡು ನಮ್ಮ ಇಲಾಖೆಯಿಂದ ಯಾವ ಮಕ್ಕಳು ಕೂಡ ಇನ್ಮೇಲೆ ನೆಲ ಮೇಲೆ ಕೂತ್ಕೊಂಡು ಪಾಠ ಕಲಿಯಂಗಿಲ್ಲ. ಸಮಾನತೆ ಬರಬೇಕಂದ್ರೆ ಟೇಬಲ್ ಮೇಲೆ ಕೂರಬೇಕು, ಓದಬೇಕು. ಮನೆ ಕಿಮ್ಮನೆ ರತ್ನಾಕರ್ ಸಾಹೇಬರು ಎಲ್ಲರೂ ಕೂಡ ಇಂಥವ್ರ ಜೊತೆಗೆಲ್ಲ ಮಾತಾಡಿ ಎಲ್ಲ ಶಾಲೆಯಲ್ಲೂ ಕೂಡ ಇನ್ನು ಮೇಲೆ ನನ್ನ ಪ್ರಕಾರ ಮುಂದಿನ ವರ್ಷಕ್ಕೇನೆ ಅದು ನೋಡೋಣ, ಡೆಸ್ಕ್ ಎಲ್ಲ ರೆಡಿಯಾಗಬೇಕಾಗತ್ತೆ ಮುಂದಿನ ವರ್ಷದಿಂದ. ಅದ್ರ ಮುಂದಿನ ವರ್ಷದೊಳಗೆ ಒಳಗೇನೆ ಮಕ್ಕಳು ಇನ್ನು ಮೇಲೆ ನೆಲ ಮೇಲೆ ಕೂತ್ಕೊಂಡು ಪಾಠ ಓದಂಗಿಲ್ಲ, ಅದು ಆರ್ಡರ್. ಅದು ಎಲ್ಲಾದರೂ ಮಕ್ಕಳು ನೆಲ ಮೇಲೆ ಕೂತ್ಕೊಂಡಿದ್ದಾರೆ ಅಂದರೆ ಅದನ್ನು ನಾವು ಶಿಕ್ಷೆ ಕೊಡಬೇಕು ಆ ರೀತಿಯಲ್ಲಿ. ಅದಕ್ಕೆ ಡೆಸ್ಕ್ ಕೊಡಬೇಕಾಗತ್ತೆ. ಒಂದನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ವರೆಗೂ ಸರ್ಕಾರಿ ಶಾಲೆಯಲ್ಲಿ ಯಾರೂ ನೆಲ ಮೇಲೆ ಕೂರಂಗಿಲ್ಲ. ಮೋಸ್ಟ್ಲಿ ಅನುದಾನಿತ ಪ್ರೈವೇಟ್ ಶಾಲೆಯಲ್ಲೂ ಕೂಡ ಇನ್ನು ಮೇಲೆ ನೀವು ಯಾವುದೇ ಕಾರಣಕ್ಕೂ ಮಕ್ಕಳನ್ನ ನೆಲ ಮೇಲೆ ಕೂರಿಸಂಗಿಲ್ಲ, ಮನೆ ಮೇಲೂ ಕೂರಿಸ್ಕೊಳ್ಳಂಗಿಲ್ಲ, ಡೆಸ್ಕ್ ಮೇಲೇ ಕೂರಬೇಕು. ಡೆಸ್ಕ್ ಅಂದ ತಕ್ಷಣ ಅದಕ್ಕೆಲ್ಲ ಎಂಟೈರ್ ಸ್ಟೇಟಿಗೆ ಕೊಡಬೇಕಲ್ಲ. ಯಾಕಂದ್ರೆ ನಾನೇ ಹೋದೆ ಬೆಳಗಾಂ ಸೆಷನ್ನಲ್ಲಿ ತುಂಬ ಹಳ್ಳಿಗಳಿಗೆ ಹೋದೆ, ತುಂಬ ಶಾಲೆಗಳಿಗೆ ಹೋದೆ, ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡಿದೆ, ರುಚಿ ನೋಡಿದೆ, ಮಕ್ಕಳಿಗೆ ಕೇಳಿದೆ. ಆಫೀಸರ್ ಸಿಗೋಲ್ಲ, ಲೀಡರ್ ಸಿಗೋಲ್ಲ, ಮಕ್ಕಳಿಗೆ ಕೇಳಿದ್ದೀನಿ. ಒಂದು ಕಡೆ ತೃಪ್ತಿ ಇದೆ, ಇಂಪ್ರೂವ್ ಮಾಡೋದಕ್ಕೆ ಇನ್ನೂ ಅವಕಾಶ ಇದೆ, ಮಾಡಬೇಕು. ಅದಕ್ಕೆ ನಾವು ಅವ್ರ ನೆಲ ಮೇಲೆ ಕೂತ್ಕೊಂಡಾಗ ನಾನು ಚಪ್ಪಲಿ ಹಾಕ್ಕೊಂಡು ಹೋಗಿದ್ದೀನಿ, ಯಾಕಂದರೆ ಟೀಚರ್ಸ್ ಎಲ್ಲರೂ ಚಪ್ಪಲಿ ಹಾಕ್ಕೊಂಡಿದ್ರು, ನಾನು ಹೋಗಿಬಿಟ್ಟೆ. ನಾನು ಅವಾಗ ನೋಡಿ ನನಗೆ ಮನಸ್ಸಿಗೆ ಬೇಜಾರಾಯ್ತು, ಆಮೇಲೆ ಹೊರಗೆ ಬಂದು ಹೇಳಿದೆ ಇಲ್ಲ ಇದು ಸರಿಯಲ್ಲ ಇದು, ಯಾಕೆಂದ್ರೆ ಮಕ್ಕಳು ನೆಲ ಮೇಲೆ ಕೂರಿಸಿ ಅದು ಈ ನಲಿ ಕಲಿ ಹಿಂಗೆ ರೌಂಡ್ ಕೂತ್ಕೋತಾರೆ ಮಕ್ಕಳೆಲ್ಲ. ನಾನು ಹೇಳಿದೆ ಇಟ್ ಇಸ್ ನಾಟ್ ಅಲೌಡ್, ಇನ್ಮೇಲೆಲ್ಲ ಸ್ಟಾಪ್, ಇನ್ಮೇಲೆ ಚಪ್ಪಲಿನೂ ಹಾಕಂಗೆ ಹೋಗಿಲ್ಲ, ಡೆಸ್ಕ್ ಬರೋವ್ರಿಗೂ ಬಂದು ಎಲ್ಲ ಮಾತಾಡಿ ಆಮೇಲೆ ತೀರ್ಮಾನವನ್ನು ತಗೊಂಡು ನಮ್ಮ ಇಲಾಖೆಯಿಂದ ಯಾವ ಮಕ್ಕಳು ಕೂಡ ಇನ್ಮೇಲೆ ನೆಲ ಮೇಲೆ ಕೂತ್ಕೊಂಡು ಪಾಠ ಕಲಿಯಂಗಿಲ್ಲ. ಸಮಾನತೆ ಬರಬೇಕಂದ್ರೆ ಟೇಬಲ್ ಮೇಲೆ ಕೂರಬೇಕು, ಓದಬೇಕು. ಮನೆ ಕಿಮ್ಮನೆ ರತ್ನಾಕರ್ ಸಾಹೇಬರು ಎಲ್ಲರೂ ಕೂಡ ಇಂಥವ್ರ ಜೊತೆಗೆಲ್ಲ ಮಾತಾಡಿ ಎಲ್ಲ ಶಾಲೆಯಲ್ಲೂ ಕೂಡ ಇನ್ನು ಮೇಲೆ ನನ್ನ ಪ್ರಕಾರ ಮುಂದಿನ ವರ್ಷಕ್ಕೇನೆ ಅದು ನೋಡೋಣ, ಡೆಸ್ಕ್ ಎಲ್ಲ ರೆಡಿಯಾಗಬೇಕಾಗತ್ತೆ ಮುಂದಿನ ವರ್ಷದಿಂದ. ಅದ್ರ ಮುಂದಿನ ವರ್ಷದೊಳಗೆ ಒಳಗೇನೆ ಮಕ್ಕಳು ಇನ್ನು ಮೇಲೆ ನೆಲ ಮೇಲೆ ಕೂತ್ಕೊಂಡು ಪಾಠ ಓದಂಗಿಲ್ಲ, ಅದು ಆರ್ಡರ್. ಅದು ಎಲ್ಲಾದರೂ ಮಕ್ಕಳು ನೆಲ ಮೇಲೆ ಕೂತ್ಕೊಂಡಿದ್ದಾರೆ ಅಂದರೆ ಅದನ್ನು ನಾವು ಶಿಕ್ಷೆ ಕೊಡಬೇಕು ಆ ರೀತಿಯಲ್ಲಿ. ಅದಕ್ಕೆ ಡೆಸ್ಕ್ ಕೊಡಬೇಕಾಗತ್ತೆ. ಒಂದನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ವರೆಗೂ ಸರ್ಕಾರಿ ಶಾಲೆಯಲ್ಲಿ ಯಾರೂ ನೆಲ ಮೇಲೆ ಕೂರಂಗಿಲ್ಲ. ಮೋಸ್ಟ್ಲಿ ಅನುದಾನಿತ ಪ್ರೈವೇಟ್ ಶಾಲೆಯಲ್ಲೂ ಕೂಡ ಇನ್ನು ಮೇಲೆ ನೀವು ಯಾವುದೇ ಕಾರಣಕ್ಕೂ ಮಕ್ಕಳನ್ನ ನೆಲ ಮೇಲೆ ಕೂರಿಸಂಗಿಲ್ಲ, ಮನೆ ಮೇಲೂ ಕೂರಿಸ್ಕೊಳ್ಳಂಗಿಲ್ಲ, ಡೆಸ್ಕ್ ಮೇಲೇ ಕೂರಬೇಕು. ಡೆಸ್ಕ್ ಅಂದ ತಕ್ಷಣ ಅದಕ್ಕೆಲ್ಲ ಎಂಟೈರ್ ಸ್ಟೇಟಿಗೆ ಕೊಡಬೇಕಲ್ಲ. ಯಾಕಂದ್ರೆ ನಾನೇ ಹೋದೆ ಬೆಳಗಾಂ ಸೆಷನ್ನಲ್ಲಿ ತುಂಬ ಹಳ್ಳಿಗಳಿಗೆ ಹೋದೆ, ತುಂಬ ಶಾಲೆಗಳಿಗೆ ಹೋದೆ, ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡಿದೆ, ರುಚಿ ನೋಡಿದೆ, ಮಕ್ಕಳಿಗೆ ಕೇಳಿದೆ. ಆಫೀಸರ್ ಸಿಗೋಲ್ಲ, ಲೀಡರ್ ಸಿಗೋಲ್ಲ, ಮಕ್ಕಳಿಗೆ ಕೇಳಿದ್ದೀನಿ. ಒಂದು ಕಡೆ ತೃಪ್ತಿ ಇದೆ, ಇಂಪ್ರೂವ್ ಮಾಡೋದಕ್ಕೆ ಇನ್ನೂ ಅವಕಾಶ ಇದೆ, ಮಾಡಬೇಕು. ಅದಕ್ಕೆ ನಾವು ಅವ್ರ ನೆಲ ಮೇಲೆ ಕೂತ್ಕೊಂಡಾಗ ನಾನು ಚಪ್ಪಲಿ ಹಾಕ್ಕೊಂಡು ಹೋಗಿದ್ದೀನಿ, ಯಾಕಂದರೆ ಟೀಚರ್ಸ್ ಎಲ್ಲರೂ ಚಪ್ಪಲಿ ಹಾಕ್ಕೊಂಡಿದ್ರು, ನಾನು ಹೋಗಿಬಿಟ್ಟೆ. ನಾನು ಅವಾಗ ನೋಡಿ ನನಗೆ ಮನಸ್ಸಿಗೆ ಬೇಜಾರಾಯ್ತು, ಆಮೇಲೆ ಹೊರಗೆ ಬಂದು ಹೇಳಿದೆ ಇಲ್ಲ ಇದು ಸರಿಯಲ್ಲ ಇದು, ಯಾಕೆಂದ್ರೆ ಮಕ್ಕಳು ನೆಲ ಮೇಲೆ ಕೂರಿಸಿ ಅದು ಈ ನಲಿ ಕಲಿ ಹಿಂಗೆ ರೌಂಡ್ ಕೂತ್ಕೋತಾರೆ ಮಕ್ಕಳೆಲ್ಲ. ನಾನು ಹೇಳಿದೆ ಇಟ್ ಇಸ್ ನಾಟ್ ಅಲೌಡ್, ಇನ್ಮೇಲೆಲ್ಲ ಸ್ಟಾಪ್, ಇನ್ಮೇಲೆ ಚಪ್ಪಲಿನೂ ಹಾಕಂಗೆ ಹೋಗಿಲ್ಲ, ಡೆಸ್ಕ್ ಬರೋವ್ರಿಗೂ ಬಂದು ಎಲ್ಲ ಮಾತಾಡಿ ಆಮೇಲೆ ತೀರ್ಮಾನವನ್ನು ತಗೊಂಡು ನಮ್ಮ ಇಲಾಖೆಯಿಂದ ಯಾವ ಮಕ್ಕಳು ಕೂಡ ಇನ್ಮೇಲೆ ನೆಲ ಮೇಲೆ ಕೂತ್ಕೊಂಡು ಪಾಠ ಕಲಿಯಂಗಿಲ್ಲ. ಸಮಾನತೆ ಬರಬೇಕಂದ್ರೆ ಟೇಬಲ್ ಮೇಲೆ ಕೂರಬೇಕು, ಓದಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.